ಒಂದು ಅತ್ಯಾಧುನಿಕ ಹೊಸ ಮಷಿನ್ ಕರ್ನಾಟಕಕ್ಕೆ ಬಂದಿದೆ ಈ ಒಂದು ಮಷಿನ್ ಬಳಸಿ ನೀವು ಕೂಡ ಆರಾಮವಾಗಿ ಹಣ ಸಂಪಾದನೆ ಮಾಡಬಹುದು ನಿಮ್ಮ ಮನೆಯಿಂದಲೇ ನೀವು ಬಿಸ್ನೆಸ್ ಕೂಡ ಪ್ರಾರಂಭ ಮಾಡಬಹುದು ಈ ಗೆ ಬೇಕಾದ ಎ ಟು ಜೆಡ್ ಇನ್ಫಾರ್ಮೇಶನ್ ಈ ವಿಡಿಯೋದಲ್ಲಿ ತಿಂಗಳಿಗೆ ಲಕ್ಷಾಂತರ ಹಣ ಸಂಪಾದನೆ ಮಾಡಬಹುದು ಕೇವಲ ಟೊಮ್ಯಾಟೊಗಳಿಂದ ನೀವು ಹಣ ಸಂಪಾದನೆ ಮಾಡಬಹುದು ಇಪ್ಪತ್ತು ರೂಪಾಯಿ ಬಂಡವಾಳ ಹಾಕಿ ಎರಡ್ನೂರು ರೂಪಾಯಿ ನೀವು ಲಾಭ ಕೂಡ ತೆಗಿಬಹುದು ಈ ಒಂದು ಬಿಸ್ನೆಸ್ ನಲ್ಲಿ ಈ ಒಂದು ಹೊಸ ಮಷಿನ್ ಯಾವುದು ಈ ಒಂದು ಮಷಿನ್ ನಲ್ಲಿ ಯಾವ ರೀತಿ ಇನ್ಫಾರ್ಮೇಶನ್ ಅದೇ ರೀತಿ ಹಣ ಯಾವ ರೀತಿ ಸಂಪಾದನೆ ಮಾಡಬೇಕು ಮತ್ತು ಇಲ್ಲಿ ಯಾವ ಟೈಪ್ ಬಿಸ್ನೆಸ್ ಮಾಡಬಹುದು ಎಲ್ಲ ಇನ್ಫಾರ್ಮೇಶನ್ ಈ ಒಂದು ವಿಡಿಯೋದಲ್ಲಿ ನಾವು ಹೋಗೋಣ ಈ ಒಂದು ಮಷಿನ್ ಬೆಲೆ ಕೂಡ ತುಂಬಾನೇ ಕಡಿಮೆ ಇದೆ ನಿಮ್ಮ ಮನೆಯಲ್ಲೇ ನೀವು ಈ ಒಂದು ಮಷಿನ್ ಹಾಕಬಹುದು ನಿಮ್ಮ ಮನೆಯಿಂದಲೇ ನೀವು ಬಿಸ್ನೆಸ್ ಪ್ರಾರಂಭ ಕೂಡ ಮಾಡಬಹುದು ತಿಂಗಳಿಗೆ ನೀವು ಇಲ್ಲಿ ಒಂದು ಲಕ್ಷ ರೂಪಾಯಿಗಿಂತ ಹೆಚ್ಚು ಹಣ ಸಂಪಾದನೆ ಮಾಡಬಹುದು ಈ ಒಂದು ಮಷಿನ್ ಇಂದ ಈ ಮಷಿನ್ ಯಾವುದು ಕೆಲಸ ಯಾವ ರೀತಿ ಮಾಡುತ್ತೆ ಎಲ್ಲ ಇನ್ಫಾರ್ಮೇಶನ್ ಕೂಡ ನೋಡ್ತಾ ಹೋಗೋಣ ವಿಡಿಯೋ ಶುರು ಮಾಡೋದಕ್ಕಿಂತ ಮೊದಲು ಇನ್ನು ಕೂಡ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಕೆಳಗಡೆ ಕಾಣುತ್ತಿರುವ ಕೆಂಪು ಕಲರ್ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಬೆಲ್ ಐಕಾನ್ ಬರುತ್ತೆ ಅದು ಅದು ಕೂಡ ಕೂಡ ಒತ್ತಿ ಒತ್ತಿ ಬಟನ್ ಬರುತ್ತೆ ಇದರಿಂದ ನಾವು ಹಾಕುವ ಎಲ್ಲ ವಿಡಿಯೋಗಳು ನಿಮಗೆ ಫ್ರೀ ಆಗಿ ಸಿಗುತ್ತೆ ಮತ್ತು ಫ್ರೆಂಡ್ಸ್ ವಿಡಿಯೋ ನಿಮಗೆ ಇಷ್ಟವಾದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಕಮೆಂಟ್ ಅಲ್ಲಿ ಸೂಪರ್ ಬಿಸ್ನೆಸ್ ಅಂತ ಕಮೆಂಟ್ ಮಾಡಿ ಇಲ್ಲಿ ನೋಡ್ತಾ ಇದ್ರಲ್ಲ ಸ್ಕ್ರೀನ್ ಮೇಲೆ ಇದು ಒಂದು ಚಿಕ್ಕ ಮಷೀನ್ ಆಗಿದೆ ಗೆಳೆಯರೆ ಈ ಒಂದು ಮಷಿನ್ ಮೂಲಕ ನೀವು ಟೊಮ್ಯಾಟೋ ಕ್ಯಾಚ್ ಅಪ್ಸ್ ಪ್ಯಾಕೇಜಿಂಗ್ ಮಾಡಬಹುದು ರೆಡಿ ಮಾಡಬಹುದು ಮ್ಯಾನುಫ್ಯಾಕ್ಚರ್ ಮಾಡಬಹುದು ಏನಿಲ್ಲ ಫ್ರೆಂಡ್ಸ್ ತುಂಬಾನೇ ಡಿಫ್ರೆಂಟ್ ಮತ್ತು ತುಂಬಾನೇ ಸ್ಮೂತ್ ಬಿಸ್ನೆಸ್ ಅಂತಾನೆ ಹೇಳಬಹುದು ಈ ಮಷೀನ್ ಅಲ್ಲಿ ನಿಮಗೆ ಒಂದು ಇನ್ಪುಟ್ ಒಂದು ಔಟ್ಪುಟ್ ಒಂದು ಪ್ಯಾಕೇಜಿಂಗ್ ಪೇಪರ್ಸ್ ಹಾಕೋದಕ್ಕೆ ಸ್ಕ್ಲಿಪ್ ಇದೆ ಮತ್ತು ಫ್ರೆಂಡ್ಸ್ ನೀವು ಏನು ಮಾಡಬೇಕಂದ್ರೆ ಮೊದಲಿಗೆ ಮೇಲ್ಗಡೆ ಗ್ರಿಂಡರ್ ಅಂತ ಆಪ್ಷನ್ ಇದೆ ಹೌದು ಫ್ರೆಂಡ್ಸ್ ಇಲ್ಲಿ ಮೇಲ್ಗಡೆ ಒಂದು ಗ್ರಿಂಡರ್ ನಿಮಗೆ ಕಾಣ್ತಾ ಇರಬಹುದು ಆ ಒಂದು ಗ್ರಿಂಡರ್ ಒಳಗಡೆ ನೀವು ಟೊಮ್ಯಾಟೊಸ್ಗಳನ್ನು ಹಾಕಬೇಕು ನಂತರ ಉಪ್ಪು ಸ್ವಲ್ಪ ಬಿಸಿ ನೀರು ಆ ಒಂದು ಮಷಿನಲ್ಲಿ ಮತ್ತು ನೀವು ವೆನೆಗರನ್ನು ಹಾಕಿದರೆ ನಂತರ ಫ್ರೆಂಡ್ಸ್ ಟೊಮ್ಯಾಟೊ ಕ್ಯಾಚಪ್ಸ್ಗಳು ಮ್ಯಾನುಫ್ಯಾಕ್ಚರ್ ಆಗಿ ಮಷಿನ್ ಒಳಗಡೆ ಹೀಟಾಗಿ ನಂತರ ಹೊರಗಡೆ ಬರುವಾಗ ಪ್ಯಾಕೇಜಿಂಗ್ ಪೇಪರ್ಸ್ ಇರುತ್ತಲ್ಲ ಆ ಒಂದು ಪ್ಯಾಕೇಜಿಂಗ್ ಪೇಪರ್ಸ್ ಆ ಒಂದು ಟೊಮ್ಯಾಟೊ ಕ್ಯಾಚಪ್ಸ್ಗಳನ್ನು ನೀವು ಎಷ್ಟು ಗ್ರಾಮ್ ಕೊಟ್ಟಿರ್ತಾರೆ ನೋಡಿ ಅಂದರೆ ಐದುನೂರು ಗ್ರಾಮ್ ಬೇಕಂದರೆ ಐದುನೂರು ಗ್ರಾಮ್ ಪ್ಯಾಕೆಟ್ ಎರಡುನೂರು ಗ್ರಾಮ್ ಬೇಕಂದರೆ ಎರಡು ನೂರು ಗ್ರಾಮ್ ಪ್ಯಾಕೆಟ್ ಮತ್ತು ನಿಮಗೆ ಚಿಕ್ಕ ಪ್ಯಾಕೆಟ್ ಬೇಕಂದರೆ ಚಿಕ್ಕ ಪ್ಯಾಕೆಟ್ಸ್ಗಳು ಮ್ಯಾನುಫ್ಯಾಕ್ಚರ್ ಆಗಿ ಹೊರಗಡೆ ಬರುತ್ತೆ ಮತ್ತು ಫ್ರೆಂಡ್ಸ್ ಇನ್ನೊಂದು ಹೊಸ ಒಂದು ಆಟೋಮ್ಯಾಟಿಕ್ ಮತ್ತು ಪ್ಲಸ್ ನಿಮಗೆ ಒಂದು ನಾರ್ಮಲ್ ಮಷಿನ್ ಕೂಡ ಸಿಗುತ್ತೆ ಈ ಒಂದು ಮಷೀನ್ ಕೂಡ ನೋಡ್ತಾ ಇರಬಹುದು ಇದು ಪೂರ್ತಿ ಒಂದು ಪ್ಯಾಕೇಜಿಂಗ್ ಮಷಿನ್ ಆಗಿದೆ ಮತ್ತು ಫ್ರೆಂಡ್ಸ್ ಇಲ್ಲಿ ಮೇಲ್ಗಡೆ ನೀವು ಏನಾದರೂ ರಾ ಮೆಟೀರಿಯಲ್ ಹಾಕಿದ್ರೆ ಅಂದ್ರೆ ಈಗ ನಿಮಗೆ ಟೊಮ್ಯಾಟೊ ಕ್ಯಾಚಪ್ಸ್ ಗಳು ಪ್ಯಾಕಿಂಗ್ ಮಾಡೋದಿದ್ರೆ ಮೇಲ್ಗಡೆ ಒಂದು ಆಟೋಮೆಟಿಕ್ ವೇಯಿಂಗ್ ಅಂತ ಇದೆಯಲ್ಲ ಒಂದೇ ಸ್ಟೆಪ್ ಅಲ್ಲಿ ನೀವು ಟೊಮ್ಯಾಟೊ ಕ್ಯಾಚಪ್ಸ್ ಗಳನ್ನು ಹಾಕಬೇಕು ನಂತರ ಗೆಳೆಯರ ಅದು ಒಳಗಡೆ ಹೋಗಿ ಗ್ರಿಂಡ್ ಆಗಿ ನಂತರ ಅದನ್ನು ಸ್ಮೂತ್ ಮಾಡಿ ನಂತರ ಒಂದು ಪ್ಯಾಕೇಜಿಂಗ್ ಪೇಪರ್ಸ್ ನಲ್ಲಿ ಆಟೋಮೆಟಿಕ್ ಆಗಿ ಪ್ಯಾಕಿಂಗ್ ಆಗುತ್ತೆ ಇದರ ಒಂದು ವಿಡಿಯೋ ಕೂಡ ನೀವು ನೋಡ್ತಾ ಇರಬಹುದು ಸ್ಕ್ರೀನ್ ಮೇಲೆ ಮೊದಲಿಗೆ ಫ್ರೆಂಡ್ಸ್ ಇಲ್ಲಿ ಮೇಲ್ಗಡೆ ರಾ ಮೆಟೀರಿಯಲ್ಸ್ ಹಾಕಿದ್ದಾರೆ ನಂತರ ಇಲ್ಲಿ ಒಂದು ಪ್ಯಾಕೇಜಿಂಗ್ ಪೇಪರ್ ಕೂಡ ಇದೆ ಒಂದು ಮಷಿನ್ ಅಲ್ಲಿ ಈಗಾಗಲೇ ಅಟ್ಯಾಚ್ ಕೂಡ ಮಾಡಿದ್ದಾರೆ ಮತ್ತು ಇಲ್ಲಿ ಒಂದು ಕೋಡಿಂಗ್ ಆಪ್ಷನ್ ಇದೆ ನಿಮಗೆ ಎಷ್ಟು ಗ್ರಾಮ್ ಬೇಕು ಅಷ್ಟು ಗ್ರಾಮ್ ಇಲ್ಲಿ ರೆಡಿಯಾಗಿ ಹೊರಗಡೆ ಬರುತ್ತೆ ಇದು ಕೇವಲ ಇಪ್ಪತ್ತು ಗ್ರಾಮ್ ಇದೆ ಅಂದ್ರೆ ಇಪ್ಪತ್ತು ಗ್ರಾಮ್ ಐವತ್ತು ಗ್ರಾಮ್ ನೂರು ಗ್ರಾಮ್ ಈ ರೀತಿ ಪ್ಯಾಕೆಟ್ಸ್ಗಳು ಪ್ಯಾಕೇಜಿಂಗ್ ಆಗಿ ಇಲ್ಲಿ ಹೊರಗಡೆ ಬರುತ್ತೆ ಫ್ರೆಂಡ್ಸ್ ಈಗ ಟೊಮ್ಯಾಟೊ ಕ್ಯಾಚಪ್ ನೀವು ರೆಡಿ ಮಾಡಿ ಇಲ್ಲಿ ಮಾರಾಟ ಮಾಡಬಹುದು ಟೊಮ್ಯಾಟೊ ಕ್ಯಾಚಪ್ ಮಾಡಲು ಮೊದಲಿಗೆ ನಿಮಗೆ ಹಣದ ಟೊಮ್ಯಾಟೊ ಗಳು ನೀವು ತೆಗೆದುಕೊಳ್ಬೇಕು ನಂತರ ಅವುಗಳನ್ನು ಕಟ್ ಮಾಡಿ ಬಿಸಿ ನೀರಲ್ಲಿ ಹಾಕಿ ನಂತರ ಕುಕ್ ಮಾಡಬೇಕು ಅಂದರೆ ಅದನ್ನ ಹೀಟ್ ಮಾಡಬೇಕು ನಂತರ ಗೆಳೆಯರೆ ಅದನ್ನು ಕಲಿಸಬೇಕು ಕಲಿಸಿದ ನಂತರ ಒಂದು ಚಾಳಿ ತೆಗೆದುಕೊಂಡು ಅದನ್ನು ಸೋಸಬೇಕು ಲಿಕ್ವಿಡ್ ಫಾರ್ಮ್ ಮಾತ್ರ ನೀವು ಕೆಳಗೆ ತಗೋಬೇಕು ಸಾಲಿಡ್ ಸಾಲಿಡ್ನ ಹೊರಗೆ ತೆಗಿಬೇಕು ನಂತರ ಗೆಳೆಯರೆ ಆ ಒಂದು ಲಿಕ್ವಿಡ್ ನಲ್ಲಿ ಸ್ವಲ್ಪ ಖಾರದ ಪುಡಿ ನಂತರ ಉಪ್ಪು ವೆನೆಗಾರ್ ವೈಟ್ ಶುಗರ್ ಹಾಕಬೇಕಾಗುತ್ತೆ ನಂತರ ನೀವು ಬಾಯ್ಲ್ ಮಾಡಿದ ಬಳಿಕ ನೀವು ಪ್ಯಾಕೇಜಿಂಗ್ ಮಾಡಬಹುದು ಈ ರೀತಿ ನಿಮಗೆ ಮಾಡೋದಕ್ಕೆ ಬರೋದಿಲ್ಲ ಅಂದ್ರೆ ನೀವು ಮಷಿನ್ ಖರೀದಿ ಮಾಡಬೇಕು ಮಷಿನ್ ಒಳಗಡೆ ರಾ ಮೆಟೀರಿಯಲ್ ಹಾಕಿದ್ರೆ ಮುಗಿತು ಅಂದ್ರೆ ಆ ಒಂದು ಮಷಿನ್ ನಲ್ಲಿ ಟೊಮ್ಯಾಟೊ ಬಿಸಿ ನೀರು ಮತ್ತು ಉಪ್ಪು ಸಕ್ಕರೆ ಮತ್ತು ವೆನೆಗಾರ್ ಈ ಮೂರು ಐಟಮ್ ಹಾಕಿದ್ರೆ ನಂತರ ಒಂದು ಪ್ಯಾಕೇಜಿಂಗ್ ಪೇಪರ್ಸ್ ಆ ಒಂದು ಮಷಿನ್ ನಲ್ಲಿ ನೀವು ಆಡ್ ಮಾಡಿದ್ರೆ ಮೊದಲಿಗೆ ಮೇಲ್ಗಡೆ ಮೇಲ್ಗಡೆ ರಾಷ್ಟ್ರ ಮೀಟರ್ಸ್ ಆಗಬೇಕು ನಂತರ ಒಂದು ಕೋಡಿಂಗ್ ಇದೆ ಎಷ್ಟು ಗ್ರಾಮ್ ಬೇಕು ಒಂದು ಕೆಜಿ ಬೇಕಾ ಐದುನೂರು ಗ್ರಾಮ್ ಬೇಕಾ ಹತ್ತು ಗ್ರಾಮ್ ಬೇಕಾ ಒಂದು ಅದನ್ನು ಕೋಡ್ ಮಾಡಬೇಕು ನಂತರ ನೀವು ಮಷಿನ್ ಆನ್ ಮಾಡಿದರೆ ಆಟೋಮೆಟಿಕ್ ಆಗಿ ಎಲ್ಲವನ್ನು ಕೂಡ ರೆಡಿಯಾಗಿ ನಂತರ ಹೊರಗಡೆ ಬರುವಾಗ ಪ್ಯಾಕೇಜಿಂಗ್ ಆಗಿ ಕೂಡ ಹೊರಗಡೆ ಬರುತ್ತೆ ಮತ್ತು ಗೆಳೆಯರೆ ಇದಕ್ಕೆ ನೀವು ಟ್ರೇಡ್ ಲೈಸೆನ್ಸ್ ತೆಗೆದುಕೊಳ್ಬೇಕು ಎಫ್ ಎಸ್ ಎಸ್ ಐ ಕಡೆಯಿಂದ ಫುಡ್ ಲೈಸೆನ್ಸ್ ತೆಗೆದುಕೊಳ್ಳಬೇಕು ಟೊಮ್ಯಾಟೊ ಕ್ಯಾಚಪ್ಸ್ಗಳನ್ನು ನೀವು ಮ್ಯಾನುಫ್ಯಾಕ್ಚರ್ ಮಾಡ್ಬೋದು ಗಿಳಿ ಈ ಒಂದು ಟೊಮ್ಯಾಟೊ ಕ್ಯಾಚಪ್ಸ್ಗಳು ಮಷಿನ್ನಲ್ಲಿ ಹೆಚ್ಚು ರೆಡಿ ಆಗುತ್ತೆ ಒಂದು ಲೀಟರ್ ಅದೇ ರೀತಿ ಐದು ಲೀಟರ್ ಹತ್ತು ಲೀಟರ್ವರೆಗೂ ಟೊಮ್ಯಾಟೊ ಕ್ಯಾಚಪ್ಸ್ಗಳು ರೆಡಿ ಆಗುತ್ತೆ ಆದರೆ ನೀವು ಚಿಕ್ಕ ಪ್ರಮಾಣದಲ್ಲಿ ಎರಡು ಗ್ರಾಮ್ ಅದೇ ರೀತಿ ಮುನ್ನೂರು ಗ್ರಾಮ್ ಐದುನೂರು ಗ್ರಾಮ್ ಈ ರೀತಿ ಪ್ಯಾಕೆಟ್ಸ್ಗಳನ್ನು ಮಾಡ್ಬೋದು ಈ ರೀತಿ ಪ್ಯಾಕೆಟ್ಸ್ಗಳನ್ನು ಮಾಡಿ ಕೂಡ ನೀವು ಮಾರಾಟ ಮಾಡ್ಬೋದು ಫ್ರೆಂಡ್ಸ್ ಈಗಾಗಲೇ ಮಾರ್ಕೆಟ್ನಲ್ಲಿ ಹಲವಾರು ರೀತಿಯ ಟೊಮ್ಯಾಟೊ ಕ್ಯಾಚಪ್ಸ್ಗಳು ಬ್ರ್ಯಾಂಡ್ಗಳು ಈಗಾಗಲೇ ಮಾರ್ಕೆಟಲ್ಲಿ ಬಂದು ಲಕ್ಷ ಲಕ್ಷ ಹಣ ಗಳಿಸ್ತಾ ಇದ್ದಾರೆ ನೀವು ಕೂಡ ಟೊಮ್ಯಾಟೊಗಳು ಅಂದರೆ ಒಂದು ಕೆ ಜಿಗೆ ಈಗ ಇಪ್ಪತ್ತು ರೂಪಾಯಿ ಟೊಮ್ಯಾಟೊನವೇನಾದರೂ ಪರ್ಚೇಸ್ ಮಾಡಿದರೆ ಅದರಲ್ಲಿ ನೀವು ಆರಾಮವಾಗಿ ಏನಿಲ್ಲ ಅಂದರೂ ಕೂಡ ಐದನೂರು ಗ್ರಾಮ್ವರೆಗೂ ಮ್ಯಾನುಫ್ಯಾಕ್ಚರ್ ಮಾಡ್ಬೋದು ಐದುನೂರು ಗ್ರಾಮ್ ಟೊಮ್ಯಾಟೊ ಕೆಚಪ್ ನೀವು ಮ್ಯಾನುಫ್ಯಾಕ್ಚರ್ ಮಾಡ್ಬೋದು ಇಪ್ಪತ್ತು ರೂಪಾಯಿ ಬಂಡವಾಳ ಹಾಕಿ ನೀವು ಐದುನೂರು ಗ್ರಾಮ್ಗೆ ಆರಾಮವಾಗಿ ಅಂದರೂ ಕೂಡ ಐವತ್ತು ರೂಪಾಯಿಗೆ ಸೆಲ್ ಮಾಡ್ಬೋದು ಅಂದರೆ ನೀವು ಇಪ್ಪತ್ತು ರೂಪಾಯಿಗೆ ಖರೀದಿ ಮಾಡಿ ಅದನ್ನು ಐವತ್ತು ರೂಪಾಯಿ ಅರವತ್ತು ರೂಪಾಯಿಗೂ ಕೂಡ ಮಾರಾಟ ಮಾಡ್ಬೋದು ಫ್ರೆಂಡ್ಸ್ ಅಂದರೆ ನಿಮಗೆ ಇಲ್ಲಿ ಅರ್ಧ ಕೆ ಜಿ ಮೇಲೆ ಮೂವತ್ತು ರೂಪಾಯಿ ಲಾಭ ಉಳಿಯುತ್ತೆ ಒಂದು ಕೆ ಜಿ ಮೇಲೆ ನಿಮಗೆ ಅರವತ್ತರಿಂದ ಎಪ್ಪತ್ತು ರೂಪಾಯಿವರೆಗೂ ಲಾಭ ಸಿಗುತ್ತೆ ಟೊಮ್ಯಾಟೊ ಕೆಚರ್ಸ್ಗಳಲ್ಲಿ ಮತ್ತು ಮಾರ್ಕೆಟಿಂಗ್ ಎಲ್ಲಿ ಮಾಡಬೇಕಂದ್ರೆ ಸೂಪರ್ ಮಾರ್ಕೆಟ್ ಸೂಪರ್ ಬಜಾರ್ಗಳಲ್ಲಿ ಅದೇ ರೀತಿ ಫಾಸ್ಟ್ ಫುಡ್ ಸೆಂಟರ್ಗಳಲ್ಲಿ ನೂಡಲ್ಸ್ ಸೆಂಟರ್ಗಳಲ್ಲಿ ಮತ್ತು ನಿಮ್ಮ ಹತ್ತಿರದ ಲೋಕಲ್ ಸ್ಟೋರ್ಗಳಲ್ಲಿ ಕಿರಾಣಿ ಸ್ಟೋರ್ಗಳಲ್ಲಿ ಮತ್ತು ಫ್ರೆಂಡ್ಸ್ ಯಾವುದೇ ರೀತಿ ಒಂದು ಫಾಸ್ಟ್ ಫುಡ್ ಮತ್ತು ರೆಸ್ಟೋರೆಂಟ್ ಅದೇ ರೀತಿ ಗೋಬಿ ನೂಡಲ್ಸ್ ಸಿಗುವಂಥ ಶಾಪ್ಗಳಿಗೆ ನೀವು ನಿಮ್ಮ ಟೊಮ್ಯಾಟೊ ಕ್ಯಾಚಪ್ಸ್ಗಳನ್ನು ಮಾರಾಟ ಮಾಡ್ಬೋದು ಇದು ಪ್ರತಿದಿನ ರೂಟೀನ್ ಬಿಸ್ನೆಸ್ ಆಗಿರೋದ್ರಿಂದ ನಿಮಗೆ ಹೆಚ್ಚು ಲಾಭ ಕೂಡ ಸಿಗುತ್ತೆ ಇದರಲ್ಲಿ ಪ್ರಾಫಿಟ್ ಎಷ್ಟು ಅಂತ ನೀವು ಕೇಳೋದಾದರೆ ಮೊದಲಿಗೆ ಫ್ರೆಂಡ್ಸ್ ಈಗ ಅರ್ಧ ಕೆ ಮೇಲೆ ನಿಮಗೆ ಇಲ್ಲಿ ಮೂವತ್ತು ರೂಪಾಯಿವರೆಗೂ ಲಾಭ ಸಿಗುತ್ತೆ ಹೇಗೆ ಅಂದರೆ ಒಂದು ಕೆ ಜಿ ಟೊಮ್ಯಾಟೊ ದರ ಇಪ್ಪತ್ತು ರೂಪಾಯಿ ಅಂತ ನೀವು ಹಿಡಿರಿ ನಂತರ ಗೆಳೆಯರೆ ಮಾರ್ಕೆಟಿಂಗ್ ಎಲ್ಲ ಹಿಡಿದ್ರೂ ಕೂಡ ಹತ್ತು ರೂಪಾಯಿ ಖರ್ಚಾದರೂ ಕೂಡ ಟೋಟಲ್ ಮೂವತ್ತು ರೂಪಾಯಿಯಲ್ಲಿ ಟೊಮೆಟೊ ಕೆಚಪ್ಸ್ಗಳು ರೆಡಿ ಆಗುತ್ತೆ ಅದರಲ್ಲಿ ನೀವು ಕೇವಲ ಅರ್ಧ ಕೆಜಿ ಅಂದ್ರೆ ಗೆಳೆಯರೆ ಅರ್ಧ ಕೆಜಿ ಟೊಮೆಟೊ ಐದ್ನೂರು ಗ್ರಾಮ್ ಅಷ್ಟು ಕೆಚಪ್ಸ್ ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡಬಹುದು ಅಂದ್ರೆ ಅದರಲ್ಲಿ ಸ್ವಲ್ಪ ನೀರು ಕೂಡ ಮಿಕ್ಸ್ ಇರುತ್ತೆ ಹೀಗಾಗಿ ನಿಮಗೆ ಯಾವುದೇ ರೀತಿ ಹೆಚ್ಚು ಖರ್ಚು ಬರೋದಿಲ್ಲ ಅಂದ್ರೆ ಗೆಳೆಯರಿ ಇಲ್ಲಿ ನೀವು ಆರಾಮವಾಗಿ ಅರ್ಧ ಕೆಜಿ ಅಂದ್ರೆ ಹತ್ತು ರೂಪಾಯಿಯಲ್ಲಿ ಐವತ್ತು ರೂಪಾಯಿ ಲಾಭ ಗಳಿಸಬಹುದು ಅಂದ್ರೆ ಹತ್ತು ರೂಪಾಯಿಗೆ ಅರ್ಧ ಕೆಜಿ ಟೊಮ್ಯಾಟೊ ತೆಗೆದುಕೊಂಡು ನೀವು ಅದನ್ನ ಐವತ್ತು ರೂಪಾಯಿಗೆ ಮ್ಯಾನುಫ್ಯಾಕ್ಚರ್ ಮಾಡಿ ಟೊಮ್ಯಾಟೊ ಕೆಚಪ್ಸ್ ಮಾರಾಟ ಮಾಡಿದ್ರೆ ನಿಮಗೆ ಅರ್ಧ ಕೆ ಜಿ ಮೇಲೆ ಇಲ್ಲಿ ಮೂವತ್ತು ರೂಪಾಯಿ ಲಾಭ ಸಿಗುತ್ತೆ ಅಂದಾಜು ಅದೇ ರೀತಿ ಗೆಳೆಯರು ಒಂದು ಕೆಜಿ ಮೇಲೆ ನಿಮಗೆ ಅರವತ್ತರಿಂದ ಎಪ್ಪತ್ತು ರೂಪಾಯಿ ಲಾಭ ಕೂಡ ಸಿಗುತ್ತೆ ನೀವು ಟೊಮ್ಯಾಟೊ ಕೆಚಪ್ಸ್ ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಮಾರಾಟ ಮಾಡಿದ್ರೆ ನೀವು ದಿನಕ್ಕೆ ಇಲ್ಲಿ ಏನಾದ್ರೂ ಒಂದು ಇಪ್ಪತ್ತು ಮೂವತ್ತು ಶಾಪ್ ಮತ್ತು ಹತ್ತು ರೆಸ್ಟೋರೆಂಟ್ ಮತ್ತು ಫಾಸ್ಟ್ ಫುಡ್ ಗಳಿಗೆ ಕಾಂಟ್ರಾಕ್ಟ್ ತೆಗೆದುಕೊಂಡರೆ ಆರಾಮವಾಗಿ ನೀವು ದಿನಕ್ಕೆ ಐವತ್ತು ಕೆಜಿ ಅಷ್ಟು ನೂರು ಕೆಜಿ ಅಷ್ಟು ಮಾರಾಟ ಮಾಡಬಹುದು ಒಂದು ಕೆಜಿ ಮೇಲೆ ಅರವತ್ತು ರೂಪಾಯಿ ಲಾಭ ಅಂದ್ರೆ ಹತ್ತು ಕೆಜಿ ಮೇಲೆ ರೂಪಾಯಿ ವರೆಗೂ ಲಾಭ ಸಿಗುತ್ತೆ ದಿನಕ್ಕೆ ನೀವು ಮೂವತ್ತು ಕೆಜಿ ಏನಾದರೂ ಮಾರಾಟ ಮಾಡಿದ್ರೆ ನಿಮಗೆ ಆರಾಮವಾಗಿ ಎರಡು ಸಾವಿರದ ಐದುನೂರು ರೂಪಾಯಿ ವರೆಗೂ ಲಾಭದಾಯಕ ಬಿಸ್ನೆಸ್ ಆಗಿದೆ ತಿಂಗಳಿಗೆ ನೀವು ಆರಾಮವಾಗಿ ಎಪ್ಪತ್ತೈದು ಸಾವಿರ ಎಂಬತ್ತು ಸಾವಿರ ರೂಪಾಯಿ ಲಾಭದಾಯಕ ಬಿಸ್ನೆಸ್ ಇದಾಗಿದೆ ಇದೊಂದು ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್ ಆಗಿರೋದ್ರಿಂದ ನಿಮ್ಮ ಮನೆಯಿಂದಲೇ ಕೂಡ ನೀವು ಬಿಸ್ನೆಸ್ ಮಾಡಬಹುದು ಮಹಿಳೆಯರು ಪುರುಷರು ಕೂಡ ಈ ಬಿಸ್ನೆಸ್ ಆರಾಮವಾಗಿ ಮಾಡಬಹುದು ಇದು ಆಗುತ್ತೆ ಗೆಳೆಯರಿ ಇವತ್ತಿನ ಟೊಮ್ಯಾಟೊ ಕ್ಯಾಚಪ್ ಬಿಸ್ನೆಸ್ ಮತ್ತು ಈ ಟೊಮ್ಯಾಟೊ ಜೊತೆಗೆ ನೀವು ಮಿರ್ಚಿ ಪೌಡರ್ ಪ್ಯಾಕಿಂಗ್ ಮಾಡಿ ಕೂಡ ಹಣ ಸಂಪಾದನೆ ಮಾಡಬಹುದು ಅಷ್ಟು ಮಾತ್ರ ಅಲ್ಲ ಕಾಫಿ ಪೌಡರ್ ಟೀ ಪೌಡರ್ ಪ್ಯಾಕಿಂಗ್ ಮಾಡಿ ಕೂಡ ನೀವು ಹಣ ಸಂಪಾದನೆ ಮಾಡಬಹುದು ಯಾವುದೇ ರೀತಿ ವಸ್ತುಗಳನ್ನು ಕೂಡ ನೀವು ಪ್ಯಾಕೇಜಿಂಗ್ ಮಾಡಿ ಇದರಲ್ಲಿ ಹಣ ಸಂಪಾದನೆ ಮಾಡಬಹುದು ಫ್ರೆಂಡ್ಸ್ ಇದು ಒಂದು ಪ್ಯಾಕೇಜಿಂಗ್ ಪ್ಲಸ್ ಮ್ಯಾನುಫ್ಯಾಕ್ಚರಿಂಗ್ ಮಷಿನ್ ಆಗಿದೆ ಟೂ ಇನ್ ಒನ್ ಮಷಿನ್ ಆಗಿದೆ ಹೀಗಾಗಿ ಇದೊಂದು ಸೂಪರ್ ಮಷಿನ್ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೇವೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಸೂಪರ್ ಅಂತ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ ಒತ್ತಿ